ರಕ್ತಹೀನತೆಗೆ ನಾಲ್ಕನೇ ಮುಖ್ಯವಾದ ಕಾರಣ ಅಂದರೆ ಐರನ್ ಅಥವಾ ಕಬ್ಬಿಣದ ಕೊರತೆ. ನಮ್ಮ ದೇಹದಲ್ಲಿ ಕಬ್ಬಿಣ ಅಂಶ ಬಹಳ ಮುಖ್ಯ ಆಗುತ್ತೆ. ಇದರಿಂದ ಏನಾಗುತ್ತೆ, ಈ ಕಬ್ಬಿಣ ಅಂಶ, ಕಬ್ಬಿಣದಿಂದನೇ ಹೆಮೋಗ್ಲೋಬಿನ್ನಲ್ಲಿ ಕಬ್ಬಿಣ ಅಂಶ ಇರುತ್ತೆ. ಈ ಹೆಮೋಗ್ಲೋಬಿನ್ಗೆ ಅಟ್ಯಾಚ್ ಆಗಿರುವಂಥ ಕಬ್ಬಿಣ ಅಂಶದ ಮೂಲಕ ಹೆಮೋಗ್ಲೋಬಿನ್ ಆಕ್ಸಿಜನ್ನ ಬೇರೆ ಎಲ್ಲ ಪಾರ್ಟ್ ಎಲ್ಲ ಸೆಲ್ಗಳಿಗೂ ಟ್ರಾನ್ಸ್ಫರ್ ಮಾಡುತ್ತೆ. ಆದ್ದರಿಂದ ಐರನ್ನ ಕೊರತೆ ನಮ್ಮಲ್ಲಿ ಕಾಡ್ತಾ ಇದ್ರೆ ಅದು ರಕ್ತಹೀನತೆಗೆ ಕಾರಣ ಆಗುತ್ತೆ. ಯಾಕಂದರೆ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಕಡಿಮೆ ಆಗಿಬಿಡುತ್ತೆ, ಆವಾಗ ರಕ್ತಹೀನತೆ ಅನ್ನೋದು ಕಾಡೇ ಕಾಡುತ್ತೆ. ಸೊ ಇದು ಹೇಗೆ ಅಂತಲೂ ಕೇಳ್ಬೋದು. ಇದು ಹೇಗೆ ಅಂತಂದರೆ, ನಾವು ತಗೊಳ್ಳುವಂಥ ಆಹಾರದಲ್ಲಿ ಕಬ್ಬಿಣ ಅಂಶದ ಕೊರತೆ ಇದ್ದರೆ ನಮ್ಮ ದೇಹದಲ್ಲೂ ಕೂಡ ಕಬ್ಬಿಣ ಅಂಶದ ಕೊರತೆ ಕಂಡೇ ಕಾಣುತ್ತೆ. ಆವಾಗ ರಕ್ತಹೀನತೆ ಅನ್ನೋದು ಸಾಮಾನ್ಯ ಆಗಿಬಿಡುತ್ತೆ.